ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಟೆಕ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯುವರ್ ಸೂಪರ್ ಹೀರೋ. ಸೊ ಫೇಸ್ಬುಕ್ ಅಂತ ಬಂದ್ರೆ ಫೇಸ್ಬುಕ್ ನ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ, ನಿಮ್ಮ ಹತ್ರ ಒಂದು ಮೊಬೈಲ್ ಇತ್ತಂದ್ರೆ ಫೇಸ್ಬುಕ್ ನ ಯೂಸ್ ಮಾಡ್ತಾ ಇರ್ತೀರಾ. ಸೊ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸಮ್ ಮೆಸೇಜಸ್ ಅಥವಾ ಚಾಟ್ಸ್ ನ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಚಾಟ್ ಮಾಡ್ಬೇಕಾದ್ರೆ ಏನಾದ್ರು ಎಮರ್ಜೆನ್ಸಿ ಇದ್ದು ನಿಮ್ಮ ಎಲ್ಲಾ ಫೇಸ್ಬುಕ್ ಫ್ರೆಂಡ್ಸ್ಗೂ ಒಂದೇ ಸಲ ಒಂದು ಮೆಸೇಜ್ ನ ಕಳಿಸ್ಬೇಕಂದ್ರೆ ಅದು ಸ್ವಲ್ಪ ಕಷ್ಟನೇ. ಸೊ ಬಟ್ ಅದ್ ಇನ್ಮೇಲೆ ಕಷ್ಟ ಅಲ್ಲ ಅಂತ ಹೇಳ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಜಸ್ಟ್ ಒಂದ್ ಕ್ಲಿಕ್ ಅಲ್ಲಿ ನಿಮ್ಮ ಮೆಸೇಜ್ ನ ನಿಮ್ಮ ಎಲ್ಲಾ ಫೇಸ್ಬುಕ್ ಫ್ರೆಂಡ್ಸ್ ಗೆ ಯಾವ ತರ ಸೆಂಡ್ ಮಾಡೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡೋಣ, ಶುರು ಮಾಡೋಣ. ಸೊ ಫಸ್ಟ್ ನಾವು ಪ್ಲೇ ಸ್ಟೋರ್ ಆಪ್ ನ ಓಪನ್ ಮಾಡೋಣ. ಸೊ ಅದರಲ್ಲಿ ಕಿವಿ ಬ್ರೌಸರ್ ಅಂತ ಸರ್ಚ್ ಮಾಡಿ. ಸೊ ಆಗ ನಿಮಗೆ ಈ ಥರ ಒಂದು ಆ್ಯಪ್ ಸಿಗುತ್ತೆ. ಸೊ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಯಿತಾ. ಸೊ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟ್ ಈಗ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಲಿಂಕನ್ನು ನೀವು ಕ್ರೋಮ್ಗೆ ಹೋಗ್ಬಿಟ್ಟು ಆ ಲಿಂಕನ್ನು ಪೇಸ್ಟ್ ಮಾಡಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಇದರಲ್ಲಿ ಎಫ್ ಬಿ ಟೂಲ್ ಕಿಟ್ ಅಂತ ಇದೆಯಲ್ಲ, ಸೊ ಇದನ್ನು ಡೌನ್ಲೋಡ್ ಮೇಲೆ ಈ ಸಿಂಬಲ್ ಕಾಣಿಸ್ತಾ ಇದೆ, ಡೌನ್ಲೋಡ್ ಸಿಂಬಲ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ. ಸೊ ಈ ಡೌನ್ಲೋಡ್ ಕೊಟ್ಟರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲ, ಜಸ್ಟ್ ಅದೊಂಥರ ಟೂಲ್ ಕಿಟ್. ಸೊ ಅದು ಡೌನ್ಲೋಡ್ ಆಗುತ್ತೆ. ಸೊ ಅದು ಡೌನ್ಲೋಡ್ ಆಗಿದ್ದ ನೀವು ನೆಕ್ಸ್ಟ್ ಏನು ಮಾಡಿ, ಜಸ್ಟ್ ಅದೇ ಥರ ಒಂದು ಫೈಲ್ ಇರಲಿ ಅದು. ಸೊ ನೆಕ್ಸ್ಟ್ ಇವಾಗ ಕಿವಿ ಬ್ರೌಸರ್ನ ಓಪನ್ ಮಾಡಿ. ಸೊ ಈಗ ಕಿವಿ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಟೆನ್ಷನ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಡೆವಲಪರ್ ಮೋಡ್ನ ಆನ್ ಮಾಡಿ. ಸೊ ನೀವು ಡೆವಲಪರ್ ಮೋಡ್ನ ಆನ್ ಮಾಡಿದ್ಮೇಲೆ ಜಸ್ಟ್ ಇಲ್ಲಿ ಲೋಡ್ ಅಂತ ಇದೆಯಲ್ಲ, ಸೊ ಈ ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫೈಲ್ಸಲ್ಲಿ ಫೈಲ್ಸ್ಗೆ ಹೋಗ್ಬಿಟ್ಟು ನೀವು ಆ ಎಫ್ ಬಿ ಟೂಲ್ ಕಿಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ಆಲ್ಮೋಸ್ಟ್ ಡೌನ್ಲೋಡ್ಸಲ್ಲಿ ಇರುತ್ತೆ. ಸೊ ನೀವು ಜಸ್ಟ್ ಡೌನ್ಲೋಡ್ ಮಾಡಿದ್ದೀರ ಅಂದರೆ ರೀಸೆಂಟಲ್ಲೂ ಸಿಗುತ್ತೆ ಅಥವಾ ಡೌನ್ಲೋಡ್ಸಲ್ಲಿ ಸಿಗುತ್ತೆ. ಸೊ ನೀವು ಡೌನ್ಲೋಡ್ಸಲ್ಲೂ ಸಹ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಫೈಲ್ ಮ್ಯಾನೇಜರ್ನ ಓಪನ್ ಮಾಡೋಣ. ಸೊ ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಕೊಡ್ರೆ, ಸೊ ಇಲ್ಲಿ ಎಫ್ ಬಿ ಟೂಲ್ ಕಿಟ್ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಸೊ ಓಕೆ ಕೊಟ್ಬಿಟ್ಟು ಇಲ್ಲಿ ಅಪ್ಡೇಟ್ ಅಂತ ಇದೆಯಲ್ಲ, ಸೊ ಅಪ್ಡೇಟ್ಗೆ ಇಲ್ಲಿ ಆನ್ ಮಾಡಿ ಈ ಥರ. ಸೊ ಈ ಥರ ಆನ್ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ಹೋಮ್ಗೆ ಹೋಗ್ಬಿಟ್ಟು ಫೇಸ್ಬುಕ್ಗೆ ಲಾಗಿನ್ ಆಗಬೇಕಾಗತ್ತೆ. ಸೊ ಜಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಫೋನ್ ನಂಬರ ಕೊಟ್ಬಿಟ್ಟು ನಿಮ್ಮ ಒಂದು ಫೇಸ್ಬುಕ್ಗೆ ನೀವು ಲಾಗಿನ್ ಆಗಿ. ಸೊ ಲಾಗಿನ್ ಆಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡಿ, ಮತ್ತೆ ಓಮ್ನ ಕ್ಲಿಕ್ ಮಾಡಿ. ಸೊ ಓಮ್ನ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಈ ತ್ರೀ ಡಾಟ್ಸ್ ಇದೆಯಲ್ಲ, ಸೊ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೂಲ್ ಫಾರ್ ಎಫ್ ಬಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಟೂಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಏನಂತ ಸರ್ಚ್ ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ಮೆಸೇಜ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಇಲ್ಲಿ ಬರುತ್ತೆ ಮೆಸೇಜ್ ಆಲ್ ಫ್ರೆಂಡ್ಸ್ ಅಂತ. ಸೊ ಇಲ್ಲಿ ಸ್ಟಾರ್ಟ್ ಟೂಲ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಂಟರ್ಫೇಸ್ ಕಾಣುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಎ ಟೈಮ್ ಇಂಟರ್ವಲ್ ಅಂತ ಇದೆಯಲ್ಲ, ಸೊ ಅದನ್ನು ಝೀರೋ ಸೆಕೆಂಡ್ಸ್ಗೆ ಹಾಕಿ. ಸೊ ಝೀರೋ ಸೆಕೆಂಡ್ಸ್ಗೆ ಹಾಕ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಫ್ರೆಂಡ್ಸ್ನ ಸೆಲೆಕ್ಟ್ ಆಲ್ ಕೊಡಿ, ಆಲ್ ಆಗಿದೆ. ಸೊ ನೆಕ್ಸ್ಟು ನೀವು ಏನು ಮೆಸೇಜ್ ಮಾಡಬೇಕಂತಿದ್ದೀರಾ, ಸೊ ಆ ಮೆಸೇಜ್ನ ಅಲ್ಲಿ ಟೈಪ್ ಮಾಡಿ. ಸೊ ನೀವು ಏನು ಮೆಸೇಜ್ ಮಾಡಬೇಕು ಅದನ್ನು ಟೈಪ್ ಮಾಡಿಬಿಟ್ಟು ಇಲ್ಲಿ ಜಸ್ಟ್ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ. ಸೊ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೆಸೇಜ್ ನಿಮ್ಮ ಎಲ್ಲ ಫೇಸ್ಬುಕ್ ಫ್ರೆಂಡ್ಸ್ಗೂ ಸೆಂಡ್ ಆಗುತ್ತೆ. ತೋರಿಸ್ತಾ ಇದೆ, ಎಲ್ಲರಿಗೂ ಸೆಂಡ್ ಆಗ್ತಾ ಇದೆ ಮೆಸೇಜ್ ಸೆಂಡ್ ಟು ಅಭಿಷೇಕ್. ಸೊ ನಮ್ಮ ಫ್ರೆಂಡ್ಸ್ಗೆ ಸೆಂಡ್ ಆಗ್ತಾ ಇದೆ. ಸೊ ಒಂದು ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇದೆ, ಬಟ್ ಒಂದ್ಸಲ ನೀವು ಇದನ್ನು ಹಾಕೊಂಡ್ರೆ ನೆಕ್ಸ್ಟ್ ಟೈಮ್ ಈಸಿಯಾಗಿ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನೀವು ನಿಮ್ಮ ಎಲ್ಲ ಫೇಸ್ಬುಕ್ ಫ್ರೆಂಡ್ಸ್ಗೆ ನಿಮ್ಮ ಮೆಸೇಜ್ನ ಕಳಿಸ್ಬೋದು. ಸೊ ನೋಡಿದ್ರಲ್ವಾ ಹೇಗೆ ಜಸ್ಟ್ ಒಂದ್ ಕ್ಲಿಕ್ ಅಲ್ಲಿ ನಿಮ್ಮ ಮೆಸೇಜ್ ನ ನಿಮ್ಮ ಎಲ್ಲಾ ಫೇಸ್ಬುಕ್ ಫ್ರೆಂಡ್ಸ್ ಗೆ ಕಳಿಸೋದು ಅಂತ. ಸೊ ನಿಮ್ಗೆ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಟೆಕ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ. ಸಗನ ಮುಂದಿನ ನೋಡೋದಲ್ಲೇ.